ನಾನ್ ಶರ್ಮಿತಾ ಶೆಟ್ಟಿ ನಟ ಚೇತನ್ ವಿರುದ್ಧ ಕಾರ್ಕಳ ಠಾಣೆಯಲ್ಲಿ ದೂರು ದಾಖಲಾಗಿದೆ ಭೂತಕೋಲದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನಟ ಚೇತನ್ ಕೊಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ಚೇತನ್ ವಿರುದ್ಧ ಈಗ ದೂರು ದಾಖಲಾಗಿದೆ ಹಿಂದೂ ಜಾಗರಣ ವೇದಿಕೆ ಅವರು ಚೇತನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಚೇತನ್ ಹೇಳಿಕೆಯಿಂದ ಹಿಂದೂ ಧರ್ಮದ ನಂಬಿಕೆಗೆ ಧಕ್ಕೆ ಆಗಿದೆ ಅಂತ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟೇ ಅಲ್ಲ ನಟ ಚೇತನ್ ವಿರುದ್ಧ ಕ್ರಮ ಆಗಬೇಕು ಅಂತಾನೂ ಹಿಂದೂ ಜಾಗರಣ ವೇದಿಕೆ ದೂರಿನಲ್ಲಿ ಆಗ್ರಹವನ್ನ ಮಾಡಿದೆ ಕಾಂತಾರ ಸಿನಿಮಾದ ಬಗ್ಗೆ ಮತ್ತೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬಗ್ಗೆ ಚೇತನ್ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಕಾಮೆಂಟ್ ಅನ್ನು ಹಾಕಿದ್ರು ಅದಾದ ಮೇಲೆ ನೆನ್ನೆ ಪ್ರೆಸ್ ಮೀಟ್ ಕರೆದು ಅದಕ್ಕೆ ಸಮರ್ಥನೆ ಕೊಡೋ ಪ್ರಯತ್ನಗಳೆಲ್ಲ ಮಾಡಿದ್ರು ಚೇತನ್ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಇವರು ಮನೆ ಹತ್ರ ಬರಿ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ನೀವು ಕಲಿಬೇಕು ಇವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂದ್ರೆ ಈ ಭೂತಕೋಲ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇತ್ತು ಅದು ಹಿಂದೂ ಧರ್ಮದ ಭಾಗ ಅಲ್ಲ ಸಂಸ್ಕೃತಿ ಅಲ್ಲ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ರಿಂದ ಕರಾವಳಿ ಭಾಗದ ಜನ ಈಗ ಕೆಂಡಕಾರ್ತಾ ಇದ್ದಾರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೂ ಮುಂದಾಗಿದ್ದಾರೆ ಹಾಗಾಗಿ ಹಿಂದೂ ಜಾಗರಣ ವೇದಿಕೆಯವರು ಚೇತನ್ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ಕಾರ್ಕಳ ತಾಲೂಕಿನಲ್ಲಿ ಚೇತನ್ ವಿರುದ್ಧ ದೂರು ದಾಖಲಾಗಿದೆ ಆ ದೂರಿನಲ್ಲಿ ಮೆನ್ಷನ್ ಮಾಡಿರೋದು ಚೇತನ್ ಹೇಳಿಕೆಯಿಂದ ಹಿಂದೂ ಧರ್ಮದ ನಂಬಿಕೆಗೆ ಧಕ್ಕೆ ಉಂಟಾಗಿದೆ ಹಾಗಾಗಿ ನಟ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಪರೀಕ್ಷಿತ್ ಈಗ ಕಾನೂನು ರೀತಿಯಲ್ಲಿ ಹೋರಾಟ ನಡೆಯೋ ಸಾಧ್ಯತೆಗಳು ಕಂಡುಬರ್ತಾ ಇದೆ ಚೇತನ್ ಸ್ಟೇಟ್ಮೆಂಟ್ ಮೇಲೆ ಈಗ ಹಿಂದೂ ಜಾಗರಣ ವೇದಿಕೆ ಅವರು ಏನು ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಏನು ಕಾರ್ಕಳ ತಾಲೂಕಿನ ಹಿಂದೂ ಜಾಗರಣ ವೇದಿಕೆ ನಾಯಕರು ಈಗ ಕಾರ್ಕಳ ನಗರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು ಮುಖ್ಯವಾಗಿ ದೂರಿನಲ್ಲಿ ಇರುವಂತದ್ದು ನಮ್ಮ ನಂಬಿಕೆಗೆ ಧಕ್ಕೆ ಆಗಿರುವಂತದ್ದು ಹಾಗಾಗಿ ಚೇತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ನಮ್ ಹೀಗೆ ಹೇಳ್ತಾ ಹೋದ್ರೆ ನಮ್ಮ ನಂಬಿಕೆಗೆ ಧಕ್ಕೆ ಹೋಗುತ್ತೆ ಎಲ್ಲ ಒಂದು ರೀತಿಯಲ್ಲಿ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂತ ಕೃತ್ಯ ಆಗ್ತಾ ಇದೆ ಇಂಥ ವಿಧಾನಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ನಂತರ ಮುಂದಿನ ದಿನಗಳು ಕೂಡ ಎಲ್ಲ ನಗರ ಠಾಣೆಯಲ್ಲಿ ಅಂದ್ರೆ ಎಲ್ಲ ತಾಲೂಕಿನ ನಗರ ಠಾಣೆಯಲ್ಲಿ ಕೂಡ ದೂರನ್ನ ದಾಖಲಿಸ್ತೇವೆ ಈ ಚೇತನ ಹೇಳಿಕೆ ವಿರುದ್ಧ ನಾವು ಉಗ್ರ ಹೋರಾಟ ಕೂಡ ಮಾಡ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಒಟ್ಟಾರೆ ಹಿಂದೂ ಜಾಗರಣ ವೇದಿಕೆ ಈಗ ಮತ್ತೆ ಎದ್ದು ನಿಂತಿರುವಂತದ್ದು ಚೇತನ ವಿರುದ್ಧ ವಿವಿಧ ಆಕ್ರೋಶಗಳು ಉಂಟಾಗಿರುವಂತದ್ದು ಹಿಂದೂ ಜಾಗರಣ ವೇದಿಕೆ ವಿವಿಧ ಮುಖಂಡರು ಈಗಾಗಲೇ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಆ ಚೇತನ ಸಿನಿಮಾದ ಮೂಲಕ ಒಂದು ಏನು ಎದುರಡಿ ಕೊಡ್ಬೇಕಿತ್ತು ಆದ್ರೆ ಇಂಥ ಹೇಳಿಕೆಗಳ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಒಂದು ಅವಮಾನ ಮಾಡಿದ್ದಾರೆ ಅನ್ನುವಂತ ಆಕ್ರೋಶವನ್ನ ಇಲ್ಲಿ ವ್ಯಕ್ತವಾಗಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಪರೀಕ್ಷಾ ಶೇಟ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ